ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ಸಮಸ್ತ PMC ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದಿವ್ಯ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ PMC ಕನ್ನಡ ವಾಹಿನಿ ಪ್ರತಿದಿನವೂ ನಿಮಗಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು ಶೀರ್ಷಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತ ಮಾಸ್ಟರ್ಸ್, ಇವತ್ತಿನ ಕಿವಿ ಮಾತು ಶೀರ್ಷಿಕೆಯಲ್ಲಿ ಭಾಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಅದು ಏನಪ್ಪ ಅಂದರೆ, ಜೀವನದಲ್ಲಿ ಯಾವುದು ಮುಖ್ಯ? ಇವತ್ತಿನ ಕಿವಿ ಮಾತು ಅಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ, ಅದು ಏನಪ್ಪ ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ? ಮಾಸ್ಟರ್ಸ್, ಏನು ಕನ್ಫ್ಯೂಸ್ ಆಗಬೇಡ್ರಿ, ಸ್ವಲ್ಪ ಯೋಚನೆ ಮಾಡಿ, ಒಂಚೂರು ಯೋಚನೆ ಮಾಡಿ, ಜೀವನದಲ್ಲಿ ಯಾವುದು ಮುಖ್ಯ? ಒಂದೊಂದೇ ಪಾಯಿಂಟ್ ತಿಳ್ಕೊಂಡು ಹೋಗೋಣ. ಮೊಟ್ಟ ಮೊದಲನೇ ವಿಷಯ ಅಂದರೆ, ಪ್ರತಿಯೊಬ್ಬರಲ್ಲಿನೂ ಪ್ರತಿಯೊಬ್ಬರ ಉತ್ತರ ಏನಾಗಿರುತ್ತೆ, ಚೆನ್ನಾಗಿ ಜೀವನ ಮಾಡುವುದೇ ಮುಖ್ಯ ಅಂತಾರೆ. ಕರೆಕ್ಟ್, ಒಂದನೇ ಪಾಯಿಂಟ್ ರೈಟ್. ಆರೋಗ್ಯವಂತರಾಗಿರೋದು ಬಹಳ ಮುಖ್ಯ ಸಾರ್ ಅಂತ. ಕರೆಕ್ಟ್, ಎರಡನೇ ಪಾಯಿಂಟ್. ಯಾವುದೇ ಗೊಂದಲವಿಲ್ಲದೆ ಜೀವನ ಮಾಡುವುದೇ ಮುಖ್ಯ ಅಂತಾರೆ. ವೆರಿ ಗುಡ್ ಮಾಸ್ಟರ್ಸ್. ಎಲ್ಲವೂ ಮುಖ್ಯ, ಜೀವನದಲ್ಲಿ ಎಲ್ಲವೂ ಮುಖ್ಯ. ಆದರೆ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಇನ್ನೊಂದಿದೆ. ಅದು ಏನಪ್ಪ ಅಂದರೆ, ನಮ್ಮನ್ನು ನಾವು ನೋಡಿಕೊಳ್ಳುವುದು, ಕಾಣಿಸಿಕೊಳ್ಳುವುದು, ಸರಿಯಾದ ಹಾದಿಯಲ್ಲಿ ನಡೆಯುವುದು, ಏನು ಮಾಡಿದರೆ ನಮಗೆ ಆರೋಗ್ಯ ಬರುತ್ತೆ, ಯಾವ ದಾರಿಯಲ್ಲಿ ನಡೆದರೆ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದನ್ನು ಮುಟ್ಟಕ್ಕೆ ಸಾಧ್ಯವಾಗುತ್ತೆ. ಮಾಸ್ಟರ್, ಮನುಷ್ಯನಿಗೆ ಏನೋ ಮಾಡಬೇಕು ಅಂತೀರಿ. ಒಮ್ಮೊಮ್ಮೆ ಏನು ಮಾಡದೆ ನಿಸ್ಸಹಾಯ ಸ್ಥಿತಿಗೆ ಬಂದ್ಬಿಡ್ತಾರೆ, ಹೌದಾ ಅಲ್ಲ? ಕರೆಕ್ಟೇ ಇಲ್ಲ ಮಾಸ್ಟರ್ಸ್. ಮಾಸ್ಟರ್ಸ್, ಅದಕ್ಕೆ ಎಲ್ಲ ಪರಮಗುರುಗಳು ತಿಳಿಸೋದೇನಪ್ಪ ಅಂದರೆ, ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ತಿಳುವಳಿಕೆ. ಮಾಸ್ಟರ್ಸ್, ಚೆನ್ನಾಗಿ ಜೀವನ ಮಾಡಬೇಕು ಅಂತ ಎಲ್ಲರಿಗಿರುತ್ತೆ, ಯಾರಿಗಿರೋದಿಲ್ಲ ಹೇಳಿ? ಬಟ್ ಯಾವ ರೀತಿಯಲ್ಲಿ ಜೀವನ ಮಾಡಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋ ಅರಿವು ನಿನಗಿರಬೇಕಲ್ಲ, ಆ ತಿಳುವಳಿಕೆ ನಿನಗಿರಬೇಕಲ್ಲ. ಪ್ರತಿಯೊಬ್ಬರಿಗೆ ಅನಿಸುತ್ತೆ ನನ್ನ ಜೀವನದಲ್ಲಿ ಆರೋಗ್ಯವೇ ಮುಖ್ಯ ಅಂತ. ಆ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅನ್ನೋ ತಿಳುವಳಿಕೆ ನಿನಗೆ ಬೇಕಲ್ಲ, ಹೌದಾ?
ಜೀವನದಲ್ಲಿ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಅಂದರೆ ಒಳ್ಳೆ ಸಂಪಾದನೆ ಮಾಡಬೇಕು, ಲಾಯಲ್ ಆಗಿ ಜೀವನ ಮಾಡಬೇಕು. ಆ ತಿಳುವಳಿಕೆ ಇಲ್ಲ ಅಂದರೆ ಮಾಡೋಕ್ಕಾಗುತ್ತಾ ಮಾಸ್ಟರ್ಸ್? ಜೀವನದಲ್ಲಿ ನೆನಪಿಟ್ಕೊಳ್ಳಿ, ಬಹಳ ಮುಖ್ಯವಾಗಿ ಬೇಕಾಗಿರೋದು ತಿಳುವಳಿಕೆ. ಧ್ಯಾನದಿಂದ ನಿಮಗೆ ಏನು ಸಿಗುತ್ತಪ್ಪ ಅಂದರೆ ತಿಳುವಳಿಕೆ. ಧ್ಯಾನ ಮಾಡಿದ್ದವ್ರಿಗೆಲ್ಲರಿಗೂ ಸಿಗ್ತದಂದ್ರೆ ಅಜ್ಞಾನವನ್ನು, ಆಧ್ಯಾತ್ಮಿಕ ವಿಷಯಗಳನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಆಚರಣಕ್ಕೆ ತಂದಾಗ ಮಾತ್ರ ನಿನಗೆ ಆ ತಿಳುವಳಿಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಧ್ಯಾನ ಪ್ರಚಾರ ಮಾಡಿದರೆ ಒಳ್ಳೇದಪ್ಪ, ನಿನಗೆ ತೃಪ್ತಿ ಸಿಗುತ್ತೆ ಅಂತ ಅನ್ಕೊಂತ ಕೂತ್ಕೊಂಡ್ರೆ ಆಗುತ್ತಾ? ಮಾಡಿದ್ದಾಗ ಆ ತೃಪ್ತಿ ಅನ್ನೋದು ಯಾವನ್ನ ನೀನು ಕಲ್ತೀಯ, ಕಾಣಿಸ್ಬೋದು. ಸೊ ಮಾಸ್ಟರ್ಸ್, ಏನೇನೋ ತಲೆಗಿಟ್ಕೋಬೇಡಿ, ನನ್ನ ಜೀವನದಲ್ಲಿ ಅದು ಮುಖ್ಯ, ನನ್ನ ಜೀವನದಲ್ಲಿ ಇದು ಮುಖ್ಯ, ಅವೆಲ್ಲ ಏನೂ ಅಲ್ಲ, ಅವೆಲ್ಲ ಸೆಕೆಂಡರಿ, ಅದೆಲ್ಲ ತದನಂತರ ಬರುವಂತಹ ವಿಷಯಗಳು. ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ತಿಳುವಳಿಕೆ. ಏನ್ ಮಾಸ್ಟರ್ಸ್, ಇದಕ್ಕಿಂತ ಮುಖ್ಯವಾಗಿ ಏನಾದರೂ ಇದೆ ಅಂದರೆ ದಯವಿಟ್ಟು ನೀವು ನಮಗೆ ಫೋನ್ ಆದರೂ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಕಮೆಂಟ್ ಆದರೂ ಹಾಕಿ. ಆ ತಿಳುವಳಿಕೆ ಬೇಕು ಅಂದರೆ ಪ್ರತಿ ಒಬ್ಬರು ಸಾಧನೆಯ ಮಾರ್ಗಕ್ಕೆ ಬರಲೇಬೇಕು, ಬೇರೆ ದಾರಿನೇ ಇಲ್ಲೇ ಇಲ್ಲ. ಇರುವ ಏಕೈಕ ದಾರಿ ಧ್ಯಾನ ಮಾರ್ಗ, ಇನ್ನೇ ರಾಮಬಾಣ ಅಂತಲೂ ಅನ್ಬೋದು. ಬೇರೆ ಮಾರ್ಗ ಏನಾದ್ರೂ ಇದೆಯಾ? ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಸಾಧನೆ, ಇವೆಲ್ಲ ಬೇಕೇ ಬೇಕು ಮಾಸ್ಟರ್ಸ್. ಬಟ್ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ತಿಳುವಳಿಕೆ, ತಿಳುವಳಿಕೆ, ತಿಳುವಳಿಕೆ. ಆ ತಿಳುವಳಿಕೆ ಎಲ್ಲಿಂದ ಬರುತ್ತೆಪ್ಪ ಅಂದರೆ ಸಾಧನೆಯ ಮಾರ್ಗದಿಂದ. ನೀನು ಧ್ಯಾನ ಮಾಡುವುದು ಒಂದು ಸಾಧನೆಯೇ, ಸ್ವಾಧ್ಯಾಯ ಮಾಡುವುದನ್ನು ಒಂದು ಸಾಧನೆಯೇ, ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸೋದು ಒಂದು ಸಾಧನೆಯೇನೆ. ಎಲ್ಲವೂ ಇವೆಲ್ಲ ಸಾಧನೆಯ ಪ್ರಪಂಚದಲ್ಲಿರುವಂಥ ಭಾಗಗಳು. ಬಟ್ ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವುದಂದರೆ ತಿಳುವಳಿಕೆ, ತಿಳುವಳಿಕೆ, ತಿಳುವಳಿಕೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.